ರೋಶ್ನಿ, ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ನಾನು ಹೇಳೋದಕ್ಕಿಂತ ನಾವಿಲ್ಲಿರೋರು ಹಾಗೆ ಇಡೀ ಕರ್ನಾಟಕದಲ್ಲಿರೋರು ಎಲ್ಲರಿಗೂ ಅಟ್ ದ ಮೊಮೆಂಟ್ ಇದೇ ಫೀಲ್ ಆಗ್ತಿರುತ್ತೆ. ಆ್ಯಂಡ್ ಈ ಥರ ವೀಡಿಯೋಸ್ ಎಲ್ಲ ಬಿಟ್ಟು ನಮಗೆ ಮಾತಾಡಿ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಚೀಫ್ ಗೆಸ್ಟ್ಗೂ ಥ್ಯಾಂಕ್ ಯು, ಹಾಗೂ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಂದರ್ ಸರ್ ಹಾಗೂ ಕಾಮ್ರಾಜ್ ಸರ್ ಮತ್ತು ಸುರಾಗ್, ಸುರಾಗಿಂದ ನಾನು ಈ ಪ್ರಾಜೆಕ್ಟಿಗೆ ಎಂಟರ್ ಆದೆ. ಅವ್ರು ನನಗೆ ಕಾಲ್ ಮಾಡಿದರು ಸರ್, ಕಾಲ್ ಮಾಡಿ ಈ ಥರ ಒಂದು ಪಾತ್ರ ಇದೆ ಅಪ್ಪು ಸರ್ ಮಾಡ್ತಿದ್ದಾರೆ ಅಂದಾಗ ಅದೇ ನನಗೆ ಒಂದು ಸೆಲ್ಲಿಂಗ್ ಪಾಯಿಂಟ್ ಆಯಿತು. ನಾನು ಫಸ್ಟ್ ಡೇ ಶೂಟಿಂಗ್ ಬಂದಾಗ್ಲೂ ಅಷ್ಟೇ, ನಾನು ಅಪ್ಪು ಸರ್ನ ಮುಂಚೆ ಮೀಟ್ ಮಾಡಿದೆ, ಆದರೆ ನನಗೆ ಅವ್ರ ಹತ್ರ ಮುಜುಗರ ಆಗ್ತಿತ್ತು ಹೇಗೆ ಮಾತಾಡೋದೇನು ಅಂತ. ಒಂದ್ಸತಿ ನಾನು ನಮ್ಮದು ಹಿಂದಿನ ಸಿನಿಮಾ ಪಿ ಆರ್ ಕೆ ಪ್ರೊಡಕ್ಷನ್ ಹೌಸಲ್ಲಿ ಮಾಡಿದಾಗ ರಾಘಣ ಸರು ಬಂದಿದ್ದರು ಅಲ್ಲಿ. ನಾನು ಸೈಡಲ್ಲಿ ನಿಂತ್ಕೊಂಡು ಏನು ಮಾತಾಡಲಿ, ಹೆಂಗೋಗ್ಬಿಟ್ಟು ನಾನು ಹೋಗಿ ಏನಂತೇಳಿ, ನಾನು ಇನ್ನೂ ಇವಾಗ ಮಾಡ್ತಿರೋ ಹುಡುಗಿ ಅಂತ ಅಂದ್ಕೊಂಡೆ. ರಾಘಣ ಅಂದ್ಬಿಟ್ಟು, ಮಗಳೇ ಹೋಗು ಮಾತಾಡು, ಸೇರು ಗ್ರೂಪ್ ಜೊತೆ ಸೇರಿ ಎಲ್ಲರ ಹತ್ರ ಮಾತಾಡು, ನಿನಗೆ ಮಾತಾಡ್ಸ್ತಾರೆ ಅಂತ ಅಂದ್ಕೊಂಡು ಅವರೇ ನನಗೆ ಮೊದಲು ಸತಿ ಅಪ್ಪು ಸರ್ ಜೊತೆ ನಾನು ಆವಾಗ ಫಸ್ಟ್ ಮೀಟ್ ಮಾಡಿದ್ದು. ನಾನು ಅದು ಯಾವತ್ತೂ ಮರೆಯಲ್ಲ ಸರ್. ನೀವು ನನಗೆ ಆವತ್ತು ತುಂಬಿಕೊಟ್ಟಿದ್ದ ಧೈರ್ಯನೂ ನನ್ನ ಮೈಂಡಲ್ಲಿ ಇನ್ನೂ ಉಳಿದಿದೆ. ಅಟ್ ದ ಸೇಮ್ ಟೈಮ್ ಸುದೀಪ್ ಸರ್, ಪ್ರಭುದೇವ ಸರ್, ನೀವು ಡಾನ್ಸ್ ಮಾಡೋದೇ ನಮಗೊಂದು ಟ್ರೀಟ್. ನಾವೆಲ್ಲರೂ ಕಾಯ್ತಿರ್ತೀವಿ ನೀವು ಮಾಡೋ ಸ್ಟೆಪ್ನ ಮನೇಲಿ ಕೂತ್ಕೊಂಡು ಹೆಂಗಪ್ಪ ಮಾಡೋದು ಈ ಥರ ಎಲ್ಲ ಅಂತ ನಾವು ಯೋಚಿಸ್ತಿರ್ತೀವಿ. ಅಟ್ ದ ಸೇಮ್ ಟೈಮ್ ಅಪ್ಪು ಸರು, ಅವ್ರ ಸಿನಿಮಾನೇ ನಾವು ನೋಡೋದು ಮೇಜರ್ಲಿ, ಅವ್ರ ಡಾನ್ಸು, ಅವ್ರ ಆ್ಯಕ್ಟಿಂಗು, ಅವ್ರ ಫೈಟ್ ನೀಡ್ತಿರೋದು. ಐ ಥಿಂಕ್ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕೆ ಇಷ್ಟಪಡಲ್ಲ. ಐ ಆಮ್ ವೆರಿ ಗ್ಲಾಡ್ ದಟ್ ಯು ಆರ್ ಹಿಯರ್. ವೆರಿ ವೆಲ್ಕಮ್ ಟು ಯು ಮಾಸ್ಟರ್ ಟು. ನಾನು ಲಕ್ಕಿ ಮ್ಯಾನಲ್ಲಿ ಮೀರಾ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನಾನೊಂದು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಹಾಗೇನೆ ಸರ್ಗೆ ಎವ್ರಿ ಟೈಮ್ ಕೇಳ್ತಿದ್ದೆ, ಸರ್ ಅಪ್ಪು ಸರ್ ಜೊತೆ ನಮ್ಗೆ ಸೀನ್ ಇರಲ್ಲ ಅಂತ ಹೇಳಿದ್ರು, ಅದೇ ಹಾಡಿಗೆ ಬರ್ಬೋದು ಅಂತ ಹೇಳಿದರು, ಯಾವಾಗ ಸರ್ ಆ ಹಾಡು ಅಥವಾ ಏನಾಗುತ್ತೆ ಅಂತ. ಸೊ ಆ ಮೊಮೆಂಟಲ್ಲಿ ನಾಗೇಂದ್ರ ಸರ್ ನಮ್ಗೆ ಹೇಳಿದ್ದು, ಇಲ್ಲಮ್ಮ ಅವರು ಅಪ್ಪು ಸರ್ ಪ್ಲ್ಯಾನ್ ಮಾಡ್ತಿದ್ದಾರೆ, ನಾವೆಲ್ಲೂ ಅಪ್ಪು ಸರ್ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ನಾವು ಯಾರಿಗೂ ಹೇಳೋದು ಬೇಡ, ಅಂದರೆ ಅಪ್ಪು ಸರೇ ಹೇಳಿರೋದು, ಇದನ್ನು ಒಳ್ಳೆ ಪ್ರೆಸ್ ಮೀಟ್ ಮಾಡೋಣ, ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಒಂದು ಅದ್ಭುತವಾಗಿ ಒಂದು ಇವೆಂಟ್ ಮಾಡೋಣ ಅಂತ ಹೇಳಿದರು ಅಂತ. ಅದ್ಭುತವಾಗಿ ಒಂದು ಇವೆಂಟ್ ನಡೀತಿದೆ, ಅಪ್ಪು ಸರ್ ನಮ್ಮ ಹೃದಯದಲ್ಲಿದ್ದಾರೆ, ಕಣ್ಮುಂದೆ ಇದ್ದಾರೆ. ಸೊ ಇದನ್ನೇ ನಾ ಲೈಕ್ ನಂತರ ಎಲ್ಲರೂ ಏನು ಅಪ್ಪು ಸರ್ನ ಯೂಶಲಿ ಟಿವಿಲಿ ನೋಡ್ತಿದ್ವಿ, ಮಾಧ್ಯಮದಲ್ಲಿ ಎಲ್ಲ ಕಡೆ ನೋಡ್ತಿದ್ವಿ. ಐ ಥಿಂಕ್ ಫಾರ್ ಎವರ್ವರೆಗೂ ನಾವು ಫೋನಲ್ಲಿ ನೋಡಿಕೊಂಡು ಅಪ್ಪು ಸರ್ ಯಾವಾಗಲೂ ಇದ್ದಾರೆ ಅಂತ ಅಂದ್ಕೊಂಡು ನಾವು ಬದುಕೋಣ ಅಂತ ನಾನು ಅದು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಫಾರ್ ಗಿವಿಂಗ್ ಮೀ ಅ ಚಾನ್ಸ್ ಟು ಟಾಕ್. ಇದು ನಿಮ್ಮ ಸಿನಿಮಾ, ನೀವಿಬ್ರು ಮಾತಾಡಬೇಕು. ಥ್ಯಾಂಕ್ ಯು. ಬಟ್ ತುಂಬ ಹೆಮ್ಮೆ ಏನನ್ಸುತ್ತೆ ಅಂದರೆ, ಇಬ್ಬರು ಕನ್ನಡತಿಯವರು ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು ನಮಗೆ ಕನ್ನಡಿಗರಾಗಿ ಬಹಳ ಬಹಳ ಹೆಮ್ಮೆ ಇದೆ. ಥ್ಯಾಂಕ್ ಯು ನಿರ್ದೇಶಕರಿಗೆ ಧನ್ಯವಾದಗಳು, ನಿರ್ಮಾಪಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್ ನಿಮ್ಮಿಬ್ರು. ಹ್ಯಾಡ್ ಟು ಮೆನ್ಷನ್, ಐ ಫಾರ್ಗಾಟ್ ಟು ಮೆನ್ಷನ್ ಮೈ ಡಿಯರ್ ಡಾರ್ಲಿಂಗ್ ಕೃಷ್ಣ, ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಸಂಗೀತಾ. ಶಿ ಇಸ್ ಲುಕಿಂಗ್ ಎಕ್ಸ್ಟ್ರೀಮ್ಲಿ ಪ್ರಿಟಿ ಆನ್ ಸ್ಕ್ರೀನ್. ಆ್ಯಂಡ್ ಐ ಥಿಂಕ್ ವಿ ಫೌಂಡ್ ಸಮ್ ಗುಡ್ ಫ್ರೆಂಡ್ಶಿಪ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಭೂಷಣ್ ಅವ್ರನ್ನೂ ನೆನೆಸ್ಕೋಬೇಕು, ಒಳ್ಳೆ ಫ್ರೆಂಡ್ಶಿಪ್ ಬಂದಿದೆ ಸಿಕ್ಕಿದೆ ಅಂತ ಹೇಳ್ಬೋದು.